ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಇರ್ತಕ್ಕಂಥದ್ದು ಮೇಲೆ ಮೇಲ್ದರ್ಜೆ ಮಾಡಿರ್ತಕ್ಕಂಥ ಪುರಸಭೆ ಸ್ವರ್ಬ ಪಟ್ಟಣ ಪಂಚಾಯತಿಯಿಂದ ಪುರಸಭೆಗೆ ಮತ್ತು ಆನ್ವಟ್ಟಿ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಗೆ ಮಾಡಿರ್ತಕ್ಕಂಥದ್ದು. ಇದು ಇಶ್ಯೂ ಬಂದಿರತಕ್ಕಂಥದ್ದು, ಇಟ್ ಈಸ್ ಒಂದು ಪಟ್ಟಣ ಪಂಚಾಯತಿ ಪುರಸಭೆಗೆ ಸೀಮಿತವಾಗಿದ್ದರೂ ಕೂಡ ಮಾತಂತೂ ಅಲ್ಲವೇ ಅಲ್ಲ ಇದು. ಯಾಕಂದರೆ ಭಾಳಷ್ಟು ಪಟ್ಟಣ ಪಂಚಾಯತಿ ಮೇಲ್ದರ್ಜೆ ಪುರಸಭೆಗಾಗಿದ್ದಾವೆ ಮತ್ತು ಅರ್ಬನೈಸೇಷನ್ ಏನಿದೆ ಇವಾಗ ರ್ಯಾಪಿಡ್ಡಾಗಿ ಆಗ್ತಾಯಿದೆ. 2050 ನಮಗೆ ಥ್ರೂ ಔಟ್ ಇಂಡಿಯಾ ಮತ್ತು ಕರ್ನಾಟಕದಾದ್ಯಂತ ಅರ್ಬನೈಸೇಷನ್ನು ತುಂಬ ಸ್ಪೀಡಾಗಿ ಆಗ್ತಾ ಇರೋದ್ರಿಂದ ನಮಗೆ ಮುಂದಾಲೋಚನೆ ಇಟ್ಕೊಂಡು ನಾವು ಈ ಅರ್ಬನೈಸೇಷನ್ನ ಇದನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ನಾವು ಇವಾಗಲೇ ಪ್ಲ್ಯಾನ್ ಮಾಡಲಿಲ್ಲ ಅಂದರೆ ನಮಗೆ ಗ್ರಾಮ ಪಂಚಾಯತಿ ಉದಾಹರಣೆಗೆ ಇವಾಗ ಆನ್ವಟ್ಟಿ ಗ್ರಾಮ ಪಂಚಾಯತಿ ಮತ್ತು ಪುರಸಭೆಯಲ್ಲಿ ಮಾಡಿರ್ತಕ್ಕಂಥದ್ದು ಏನಿದ್ದಾವೆ ಇವತ್ತಿನವರೆಗೂ ಕೂಡ ನಮಗೆ ಈ ಖಾತಾ ಮತ್ತು ಎನ್ ಒ ಸಿಗಳನ್ನು ತಗೊಳಕ್ಕಾಗೋದಿಲ್ಲ ಮತ್ತು ಯಾವುದೇ ಪೌರ ಕಾರ್ಮಿಕರು ಮೇಲ್ದರ್ಜೆ ಮಾಡಿರ್ತಕ್ಕಂಥದ್ದಕ್ಕಿಲ್ಲ. ಇವಾಗ ಮೇಲ್ದರ್ಜೆ ಆಗುತ್ತೆ ಅನ್ನೋದು ಮುಂಚೆನೇ ಗೊತ್ತಿದೆ ಅನ್ನೋದಾದರೆ ಅಧಿಕಾರಿಗಳು ಮತ್ತು ಇಲಾಖೆ ಆ ಪ್ರಮಾಣದಲ್ಲಿ ಅವರು ತಮ್ಮ ಮುಂದಾಲೋಚನೆ ಇಟ್ಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಇವಾಗ ಜನ ಪದೇ ಪದೇ ಬಂದುಬಿಟ್ಟು ಅಲ್ಲಿ ನಿಂತ್ಕೊಳ್ತಾರೆ, ಈ ಖಾತೆ ತಗೊಳಕ್ಕಲ್ಲ, ಕೊಡೋಕ್ಕಲ್ಲ, ಎನ್ ಒ ಸಿ ತಗೊಳಕ್ಕಲ್ಲ. ಆ ಗ್ರಾಮ ಪಂಚಾಯತಿಗಳು ಇವತ್ತಿನವರೆಗೂ ಆನ್ಲೈನಲ್ಲೇ ಬರೋದಕ್ಕೆ ಆಗಿಲ್ಲ, ಆನ್ಲೈನಲ್ಲಿ ಬರೋದಕ್ಕಾಗಿಲ್ಲ. ಹಾಗಾಗಿ ಮತ್ತು ಇವಾಗ ಅದೆಲ್ಲವೂ ಏರಿಯಾ ಗ್ರಾಮ ಪಂಚಾಯತಿಯಿಂದ ಬಿಟ್ಟುಬಿಟ್ಟು ಎಲ್ಲ ಹೊರಗಡೆ ಬಂದಿದ್ದಾವೆ. ಕಸ ಕೂಡ ತೆಗಿಯೋದಕ್ಕಾಗಲ್ಲ. ಕೇಳೋಣ ನಾಗರಾಜ್ ಅವರು. ಮೊನ್ನೆ ಸಭಾಧ್ಯಕ್ಷರೇ, ಇವರ ಪ್ರಶ್ನೆ, ಆ ಸೊರಬ ಮತಕ್ಷೇತ್ರದಲ್ಲಿ ಎರಡು ಸ್ಥಳೀಯ ಸಂಸ್ಥೆಗಳು ಇದ್ದಾವೆ, ಒಂದು ಪುರಸಭೆ ಮತ್ತು ಮತ್ತೊಂದು ಪಟ್ಟಣ ಪಂಚಾಯತಿ. ಈಗಾಗಲೇ ಅಲ್ಲಿ ಆ ಪುರಸಭೆಯಲ್ಲಿ ಅನುವಟ್ಟಿ ಮತ್ತು ಸೊರಬ ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರಿಗಳ ಸಿಬ್ಬಂದಿ ಕೊರತೆ ಇದೆ ಮತ್ತು ಅಲ್ಲಿ ಕಸ ವಿಲೆ ಮಾಡಲು ಕೂಡ ವಾಹನಗಳು ಕಡಿಮೆ ಕೂಡ ಇದ್ದಾವೆ ಅಂತೇಳಿ ಈ ಪ್ರಶ್ನೆಯಲ್ಲಿ ಅವರು ಕೇಳಿದ್ದಾರೆ. ಈಗಾಗಲೇ ಅದು ಸೊರಬಗೆ ಮಂಜೂರಾದ ಹುದ್ದೆಗಳು 97 ಹುದ್ದೆಗಳಿದ್ದಾವೆ, ಅದರಲ್ಲಿ ಈಗಾಗಲೇ 61 ಕಾರ್ಮಿಕರು ಮತ್ತು ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಿದ್ದಾರೆ, ಮತ್ತು ಪೌರ ಕಾರ್ಮಿಕರು ಕೂಡ 35, ಆಗಲೇ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರು 24. ಈ ಅನುಭಟ್ಟಿ ಪಂಚಾಯತಿನಲ್ಲೂ ಕೂಡ ಅವರಿಗೆ ಶಾಂಕ್ಷನ್ ಪೋಸ್ಟು 40, ಅದರಲ್ಲಿ 26 ಕೂಡ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ಇನ್ನೂ ಕೂಡ ಇವರಿಗೆ ಔಟ್ಸೋರ್ಸ್ ಮೇಲೆ ಶಾಂಕ್ಷನ್ ಪೋಸ್ಟ್ ಏನಿದೆ ಅಷ್ಟರಲ್ಲಿ ಔಟ್ಸೋರ್ಸ್ ಮೇಲೆ ತೊಗೊಳ್ಳೋಕ್ಕೂ ಕೂಡ ಅವ್ರಿಗೆ ಅವಕಾಶ ಇದೆ, ಅದನ್ನು ಅವರ ತೊಗೊಳ್ಳೋಕ್ಕೆ ಕೂಡ ಅವ್ರಿಗೆ ಕಾನೂನಲ್ಲೇ ಅವಕಾಶ ಇದೆ, ಅವರು ಅದನ್ನು ಮಾಡ್ಬೋದು. ಹಾಗಾಗಿ ಮತ್ತು ಇನ್ನು ಕೆಲವು ವಿಚಾರಗಳು, ಪಟ್ಟಣಪ್ಪ ನಗರಸಭೆಗಳು ಈಗ ಭಾಳ ವೇಗವಾಗಿ ಬೆಳೀತಾ ಇದ್ದಾವೆ, ಆ ಜನಸಂಖ್ಯೆ ಅನುಗುಣವಾಗಿ ಕೂಡ ಅಭಿವೃದ್ಧಿ ಆಗಬೇಕು. ಮತ್ತು ಅಲ್ಲಿ ಖಾತೆ ಅಲ್ಲಿ ಮಾಡ್ತಕ್ಕಂಥ ಈ ಫಾರಂ 3 ಅನ್ನೋದು ಇದು ದೊಡ್ಡ ಸಮಸ್ಯೆ ಇದೆ ಅಂತೇಳಿ ಅವಾಗಲೂ ಕೂಡ ಇದನ್ನು ಭಾಳ ಸಾರಿ ನಾವು ಚರ್ಚೆಯೂ ಮಾಡಿದ್ದೇವೆ, ಪ್ರಶ್ನೆಗಳು ನಮಗೆ ಬಂದಿದ್ದೇವೆ. ಅದಕ್ಕಾಗಲೇ ನ್ಯಾಯಾಲಯದಲ್ಲಿ ಕೂಡ ಸ್ಟೇ ಇದೆ, ಅದಕ್ಕೆ ನಮ್ಮ ಈಶ್ವರಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಕೂಡ ಮಾಡಿದ್ದೇವೆ. ನಿನ್ನೆ ಕೂಡ 2ನೇ ಒಂದು ಸಮಿತಿ ಆಗಿದೆ, ಅದು ಏನಾದರೂ ಒಂದು ತೀರ್ಮಾನ ಈಗ ತಗೊಳ್ಳೇಬೇಕು ಅನ್ನೋ ಮಟ್ಟಕ್ಕೆ ಅದು ಬಂದಿದೆ, ಅದು ಆದಷ್ಟು ಬೇಗನೆ ಅದನ್ನು ತೀರ್ಮಾನ ತಗೊಳ್ತೇವೆ. ಮತ್ತು ಇವರು ಟ್ರ್ಯಾಕ್ಟ್ರು, ಟಿಪ್ಪರು, ಟ್ರೇಲರು ಇವೆಲ್ಲ ಖರೀದಿ ಮಾಡಲಿಕ್ಕೆ ಕೂಡ ನಮಗೆ ಹೆಚ್ಚಿನ ಹಣ ಬೇಕಾಗಿದೆ ಅನ್ನೋ ಮಾತನ್ನು ಕೊಟ್ಟಿದ್ದಾರೆ. ನಾವು ಹಿಂದೆ ಕೂಡ ಖರೀದಿ ಮಾಡಲಿಕ್ಕೆ ಒಂದು ಸೊರಬಗೆ 20 ಲಕ್ಷ, ಹಾಗಾಗಿ ಪುರಸಭೆಗೆಯನ್ನು ಕೂಡ 1.61 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೇವೆ. ಅದನ್ನು ಅವರು ಬೇರೆ ಬೇರೆ ಅಭಿವೃದ್ಧಿಗೆ ಇದನ್ನು ಉಪಯೋಗ ಮಾಡಿದ್ದಾರೆ. ಅದರಿಂದ ಅವರು ಇನ್ನೂ ಕೂಡ ನಮಗೆ ಹೆಚ್ಚಿನ ಅನುದಾನ ಈ ವಾಹನಗಳು ಖರೀದಿ ಮಾಡಲಿಕ್ಕೆ ಹಣ ಅವಶ್ಯಕತೆ ಇರೋ ಬೇಕಾಗಿದೆ ಅನ್ನೋ ಪರಿಸ್ಥಿತಿಯಲ್ಲೂ ಕೂಡ ಅವರು ಕೇಳಿದ್ದಾರೆ. ಅದಕ್ಕೆ ಅವ್ರಿಗೆ ಬೇರೆ ಯಾವುದಾದ್ರೂ ಒಂದಲ್ಲಿ ಅವಶ್ಯಕತೆ ಇದ್ದಲ್ಲಿ ಅದನ್ನು ನಾವು ಪರಿಶೀಲನೆ ಮಾಡಿ ಇದು ಬೇರೆ ಯಾವುದಾದ್ರೂ ಒಂದಲ್ಲಿ ನಾವು ಹಣ ಕೊಡಲಿಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ. ಕುಮಾರ್ ಬಂಗಾರಪ್ಪನವರು ಮತ್ತೆ ಇನ್ನೇನು? ನಾನು ಮಾನ್ಯ ಮಂತ್ರಿಗಳಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅವರು ಹಣವನ್ನು ಇಮಿಡಿಯೇಟಾಗಿ ಈ ಟ್ರ್ಯಾಕ್ಟ್ರಿಗೆ ಕಸ ವಿಲೇವರಿ ಮಾಡೋದಕ್ಕೆ ನಮಗೆ ಅನುದಾನ ಕೊಡ್ತೀವಿ ತತ್ಕ್ಷಣ ಅಂತ ಹೇಳಿದ್ದಕ್ಕೆ. ಬಟ್ ಮುಖ್ಯ ಸೂಚನೆಯಲ್ಲಿ ನನಗೆ ಮಾಡಬೇಕಾಗಿರ್ತಕ್ಕಂಥದ್ದು,
ಅನ್ವಟಿ ಗ್ರಾಮ ಪಂಚಾಯಿತಿ ಇವತ್ತು ಪಟ್ಟಣ ಪಂಚಾಯಿತಿ ಆಗಿರೋದ್ರಿಂದ ಅಲ್ಲಿ ಪೌರ ಕಾರ್ಮಿಕರಿಗೂ ಒಬ್ಬರು ಕೂಡ ಇಲ್ಲ ಫ್ರಮ್ ನಮ್ಮ 112ನಲ್ಲಿ 113ನಲ್ಲಿ ಏನು ಅಪ್ಗ್ರೇಡೇಷನ್ಸ್ಗೆ ನಾವು ಅದನ್ನು ನೌಕರನ್ನು ನಾನು ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಗೆ ಕಳಿಸಿದ್ದೀವಿ ಅದನ್ನು ನಿಮ್ಮ ಡಿ ಎಮ್ ಇದ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಿಂದ ನಮಗೆ ಅಪ್ರೂವಲ್ ಡಿ ಎಮ್ ಇಂದ ಅಪ್ರೂವಲ್ ಮಾಡಿ ಕಳಿಸ್ಬೇಕು ಅವರು ಅದನ್ನು ಹಾಗೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಅಲ್ಲಿ ಜಿಲ್ಲಾ ಪಂಚಾಯತಿನಲ್ಲೂ ಹಾಗೆ ಇಟ್ಕೊಂಡು ಇಲ್ಲಿ ಮುಂದೆ ಕಳಿಸ್ಯಾರೆ ಹಾಗಾಗಿ ಮೊದಲು ಅದನ್ನು ಅಪ್ರೂವಲ್ ಮಾಡಲಿಲ್ಲ ಅಂದರೆ ಅವ್ರು ಯಾವುದಕ್ಕೂ ಮಾಡೋದಕ್ಕಾಗೋದಿಲ್ಲ ಮತ್ತು ಈ ಪಟ್ಟಣ ಪಂಚಾಯಿತಿ ಪುರಸಭೆಗಳನ್ನು ದಯಮಾಡಿ ನೀವು ಏನಾದರೂ ಒಂದು ಸ್ವಲ್ಪ ಸೀರಿಯಸ್ ಆಗಿ ಅವ್ರಿಗೆಲ್ಲರಿಗೂ ಕೂಡ ಯಾಕಂದರೆ ಎಲ್ಲರೂ ಕಾಂಟ್ರಾಕ್ಟ್ ಬೇಸಿಸ್ ಮೇಲಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಾವು ಒಂದು ಸ್ವಲ್ಪ ಒತ್ತಾಯ ಮಾಡಿಕೊಂಡು ಇವ್ರನ್ನ ರೆಗ್ಯುಲೈಸ್ ಮಾಡೋದಕ್ಕೆ ಅಥವಾ ನಿಮಗೆ ಏನಾದರೂ ಒಂದು ಹತ್ರ ಅವ್ರು ಮಾಡೋದಕ್ಕೆ ಇಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೀ ಪೋಸ್ಟ್ಗಳಲ್ಲಿ ವರ್ಕ್ ಮಾಡೋದು ತುಂಬಾ ಕಷ್ಟ ಯಾಕಂದರೆ ಎಲ್ಲ ಡಾಕ್ಯುಮೆಂಟೇಷನ್ಸ್ ಇದ್ದಾವೆ ಎಲ್ಲದೂ ಕೂಡ ಸಮಸ್ಯೆಗಳು ಉದ್ಭವ ಆಗ್ತವೆ ಕೋರ್ಟಿಗೆ ತೊಗೊಂಡೋಗಿ ನಿಂತ್ಕೊಂತಾರೆ ಸಣ್ಣ ಸಣ್ಣ ಇದಕ್ಕೂ ಕೂಡ ವ್ಯಾಜ್ಯದಲ್ಲಿ ನಿಂತ್ಕೊಳ್ತವೆ ದಾಖಲಾತಿ ಮಾಡ್ತಕ್ಕಂಥ ಜಾಗದಲ್ಲಿ ಸರ್ಕಾರಿ ಪೌರ ಕಾರ್ಮಿಕರನ್ನು ಅವ್ರನ್ನೇ ಇಡಬೇಕೇ ಹೊರತು ಬೇರೆಯವ್ರನ್ನ ನೀವು ಕೊಟ್ಟುಬಿಟ್ಟು ಕೂರಿಸೋದ್ರಲ್ಲಿ ಅಕ್ಷಮ್ಯ ಅಪರಾಧ ಆಗುತ್ತೆ ದಯಮಾಡಿ ಈ ಕಾಂಟ್ರಾಕ್ಟ್ ಬೇಸಿಸ್ನವ್ರನ್ನ ಈ ಕೀ ಪೋಸ್ಟ್ಗಳಿಗೆ ದಯಮಾಡಿ ಕೂಡ ಎಲ್ಲೂ ಕೂಡ ಕೂರಿಸಬಾರ್ದು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಈ ಶಾಂಕ್ಷನ್ ಪೋಸ್ಟ್ ಬಿಟ್ಟು ಈಗಾಗಲೇ ಅಲ್ಲಿ ಹೆಚ್ಚುವರಿಯಾಗಿ ಕಾರ್ಮಿಕರು ಅವಶ್ಯಕತೆ ಇದ್ದಲ್ಲಿ ಅವ್ರಿಗೆ ಔಟ್ಸೋರ್ಸ್ ಮೇಲೆ ತೊಗೊಳ್ಬೋದು ಸ್ಥಳೀಯವಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಆ ಸಭೆಗಳಲ್ಲಿ ಅವ್ರಿಗೆ ಸ್ಯಾಲ್ರಿ ಪಾವತಿ ಮಾಡ್ತಕ್ಕಂಥದ್ದು ಮತ್ತು ಆ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂತೆ ಅವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ಅದು ಪವರ್ಸ್ ಇದೆ ಸರ್ಕಾರದಿಂದ ಆದರೆ ಅವರು ಕೇಳುವಂಥ ಪ್ರಶ್ನೆಯಲ್ಲಿ ಇನ್ನೂ ಅವ್ರಿಗೆ ಆ ಶಾಂಕ್ಷನ್ ಪೋಸ್ಟು ಆ ಪರ್ಮನೆಂಟು ಆಗಿ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅದು ಸರ್ಕಾರದಲ್ಲಿ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ನಾನು ಭಾಳಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅದು ಭರ್ತಿ ಮಾಡಲಿಕ್ಕೆ ಕೂಡ ನಾವು ಈಗಾಗಲೇ ಫೈನಾನ್ಸ್ವರೆಗೂ ಕೂಡ ಚರ್ಚೆ ಮಾಡಿ ಅದಕ್ಕೆ ನಮಗೆ ಅವಕಾಶ ಕೊಡಬೇಕು ಅನುಮತಿ ಕೊಡಬೇಕು ಅಂತ ಈಗ ಅದನ್ನು ಕೇಳಿದ್ದೇವೆ ಅದನ್ನು ಹಂತ ಹಂತವಾಗಿ ನಾವು ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ ಓಕೆ ಗಣೇಶ್ ಇಲ್ಲ ಒಂದೇ ಒಂದು ಸಂಖ್ಯೆ ನಾನು ಕೀ ಪೋಸ್ಟ್ ಕೇಳ್ತಾ ಇದ್ದೀನಿ ಕೀ ಪೋಸ್ಟ್ನ ನೀವು ಅಪ್ರೂವ್ ಮಾಡಿಕೊಡಿ ನೀವು ಬೇರೆ ಕಡೆನ ಪೌರ ಕಾರ್ಮಿಕರನ್ನ ಅವ್ರನ್ನ ಇವ್ರನ್ನ ನಿಮಗೆ ಕಾಂಟ್ರಾಕ್ಟ್ ಬಟ್ ಕೀ ರೆವಿನ್ಯೂ ಕಲೆಕ್ಷನ್ಸ್ ಪೋಸ್ಟು ಮತ್ತು ಪಿ ಡಿ ಇರ್ತಕ್ಕಂಥ ಪೋಸ್ಟ್ ಇದನ್ನ ನೀವು ರೆಗ್ಯುಲೈಸ್ ಮಾಡಿ ಪೌರ ಕಾರ್ಮಿಕರಿಂದ ಕೊಡಬೇಕು ಅಂತ ಅದನ್ನು ಮಾಡಿಕೊಡ್ತೇವೆ